ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಕ್ಲಾರಿಫಿಕೇಶನ್ ಇಸ್ ಅಬೌಟ್ ನಮ್ಮ ಮಾಳಾಪುರ ಲ್ಯಾಂಡ್ ಏನಿದೆ ನಮ್ಮ ಸಂಡೂರು ತಾಲೂಕಿನಲ್ಲಿ, ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಮೇಲೆ ಒಂದು ಆರೋಪ ಇದೆ. ಆರೋಪ ಏನಂದ್ರೆ ನಾವು ರಾಜಕೀಯವಾಗಿ ಆ ಲ್ಯಾಂಡ್ ನ ಕಬಳಿಸ್ಕೊಂಡಿದ್ದೀವಿ ಅಂತ ಹೇಳಿ ಆರೋಪ ಇದೆ. ಸೋ ಅದಕ್ಕೆ ನಮ್ಮ ಲಾಯರ್ ಮುಖಾಂತರ ನಾವು D6 ಸ್ಪಷ್ಟೀಕರಣ ಕೂಡ ಕೊಟ್ಟಾಗಿದೆ. 23ನೇ ತಾರೀಕು ಕಳೆದಿದ್ದೀವಿ, ಕಳೆದ ತಿಂಗಳ. ಇವತ್ತು ಮಾಧ್ಯಮ ಮುಂದೆ ಬಂದಿರತಕ್ಕಂತ ವಿಷಯ ಇಷ್ಟೇ. ನಾವು ಇದು 80ನೇ ಇಸ್ವಿಯಲ್ಲಿ 1981 ನಲ್ಲಿ ಖರೀದಿ ಮಾಡಿರ್ತಕ್ಕಂತ ಇದು. 1981 ಲಿಂದ 96 ವರೆಗೆ ಅವರ ಸಿಮೆಲ್ ಪಾಣಿ ಇತ್ತು. ನಾವು 96 ನಲ್ಲಿ ಈ ಲ್ಯಾಂಡ್ ನ ಖರೀದಿ ಮಾಡಿರತಕ್ಕಂತದ್ದು. 96 ಲಿಂದ ಇಲ್ಲಿವರೆಗೆ ನಾವು ಪೊಸಿಷನ್ ಅಲ್ಲಿ ಇದ್ದೀವಿ. ಯಾರೋ ನಮಗೆ ಬೇಕಾಗಿರತಕ್ಕಂತ ವ್ಯಕ್ತಿಗಳು ರಾಜಕೀಯವಾಗಿ ನಾವು ಲ್ಯಾಂಡ್ ನ ಕಬಳಿಸ್ಕೊಂಡಿದೀವಿ ಅಂತ ಹೇಳಿ ಈ ಪದಗಳನ್ನು ಬಳಸ್ತಿದ್ದಾರೆ. ನಿಮ್ಮ ಮುಖಾಂತರ ಇವತ್ತು ನಾವು ಡಿಸಿ ಕೂಡ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಕಾನೂನು ಪ್ರಕಾರವಾಗಿ ನಾವು ಲ್ಯಾಂಡ್ ಅನ್ನು ಖರೀದಿ ಮಾಡಿದ್ದೀವಿ. ಇದು ಆಲ್ರೆಡಿ ಸೇಲ್ ಅಗ್ರಿಮೆಂಟ್ ಕೂಡ ಒಂದು ಸಂದರ್ಭದಲ್ಲಿ ಚಾಲೆಂಜ್ ಆಗಿತ್ತು. ನಾವು ಲ್ಯಾಂಡ್ ಆದ ತಕ್ಷಣ ಲ್ಯಾಂಡ್ ತೊಗೊಂಡಾದ್ಮೇಲೆ 2008 ಇಸ್ವಿಯಲ್ಲಿ ಕೂಡ ಇದರ ಬಗ್ಗೆ ಕೋರ್ಟ್ನಲ್ಲಿ ಹೋಗಿದೆ. ಅದಕ್ಕೆ ಸಂಕ್ಷಿಪ್ತ ಕೊಟ್ಟಿದ್ದೀವಿ ನಿಮಗೆ. ಡಿಸಿಗೆ ಪುನಾವಣೆ ಮನವಿ ಮಾಡ್ತಾ ಇದ್ದೀವಿ. ನಾವು ಕಾನೂನನ್ನು ಬಿಟ್ಟು ಯಾವುದೇ ರೀತಿಯ ಉಲ್ಲಂಘನೆ ಮಾಡಿದರೆ ಇದು ಸರ್ಕಾರ ಕಾನೂನು ಪ್ರಕಾರ ಕ್ರಮ ತಗೊಂಡು ಲ್ಯಾಂಡ್ ಕಬಳಿಕೆ ಆಗಿದ್ರೆ ಲ್ಯಾಂಡ್ ವಾಪಸ್ ತಗೋಬಹುದು ಅಂತ ಕೂಡ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದಕ್ಕಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿರತಕ್ಕಂಥದ್ದು ಇದು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಂದಿದ್ದೀವಿ. ಅದಕ್ಕೆ ನಿಮ್ಮ ಮಾಧ್ಯಮ ಮುಖಾಂತರ ತಮಗೆ ಇವತ್ತು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.